ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸ್ನಾನಿಕನಾದ ಯೋಹಾನನ ಉಪದೇಶ ರೀಪ್ರಿಂಟ್ ಪುಟದ ಸಂಖ್ಯೆ ಎರಡು ಸಾವಿರದ ಐನೂರ ಅರವತ್ತ ಎರಡು ಪುಟದ ಸಂಖ್ಯೆ ಅರವತ್ತೊಂದು ಮತ್ತು ಅರವತ್ತ ಎರಡು ಯೋಹಾನನು ಗುಡ್ಡ ಒರಟಾದ ವ್ಯಕ್ತಿಯಂತೆ ಕಂಡರೂ ಬಹುಶಃ ಆತನ ಅತಿ ಸರಳ ಮಾತಿನಿಂದ ಕೂಡಿದ ಸೇವಾ ಕಾರ್ಯಗಳು ಮೊದಮೊದಲಲ್ಲಿ ಪ್ರಚಲಿತವಾದಂತೆ ತೋರುತ್ತದೆ ಹೀಗಾಗಿ ಬಹುದೊಡ್ಡ ಗುಂಪು ಆತನ ಬಳಿಗೆ ಬಂದಿತ್ತು ಅವರಲ್ಲಿ ಕೆಲವರು ಯೋಹಾನನಿಗೂ ಬಹು ದುಷ್ಟ ಜನರಾಗಿ ತೋರಿದ್ದರಿಂದ ತಾವು ದೇವರ ಕಡೆಗೆ ತಿರುಗಿಕೊಂಡದ್ದನ್ನು ತಕ್ಕ ಫಲಗಳಿಂದ ತೋರಿಸುವವರೆಗೆ ಅವರನ್ನು ಪೂರ್ಣವಾಗಿ ಅಂಗೀಕರಿಸುವುದು ಆತನಿಗೆ ಸರಿ ಕಾಣಲಿಲ್ಲ ಇವರನ್ನು ಆತನು ಸರ್ಪ ಜಾತಿಯವರೆಂದು ಹೆಸರಿಸುವನು ಇದು ಬಹು ಕಠಿಣವಾದ ಮಾತೆಂದು ನಾವು ಹೇಳ ಮನಸ್ಸಿನವರಾಗಿದ್ದೇವೆ ಈ ವಿಧವಾದ ಭಾಷೆಯನ್ನು ಅನುಸರಿಸುವುದು ಈ ಕಾಲದ ದೇವಜನರಿಗೆ ಯುಕ್ತವಾದುದೆಂದು ನಾವು ಅರ್ಥೈಸಬಾರದು ಆ ಕಾಲದ ವಿಶೇಷವಾದ ಒಂದು ಪರಿಸ್ಥಿತಿಯಲ್ಲಿ ಯೋಹಾನನು ಒಬ್ಬ ಪ್ರವಾದಿಯಾಗಿ ಈ ವಿಧವಾದ ಭಾಷಾ ಶೈಲಿಯನ್ನು ತೀಕ್ಷ್ಣವಾದ ಖಂಡನೆಯಾಗಿ ಬಳಸಲು ದೇವರಿಂದ ನಡೆಸಲ್ಪಟ್ಟವನೆಂದು ನಾವು ಸರಿಯಾದ ರೀತಿಯಲ್ಲಿ ಭಾವಿಸಬೇಕು ಇದಕ್ಕೆ ಬದಲಾಗಿ ಈ ಸುವಾರ್ಥ ಯುಗದಲ್ಲಿ ದೇವಜನರು ಸಾತ್ವಿಕರಾಗಿ ತಾಳ್ಮೆ ದೀರ್ಘಶಾಂತಿ ಮುಂತಾದವುಗಳಿಂದ ಕೂಡಿದವರಾಗಿ ನುಡಿಯಬೇಕೆಂದು ದೇವರು ಸೂಚಿಸಿದ್ದಾನೆ ಕೇಡನ್ನು ಸಹಿಸಿಕೊಳ್ಳುವವನು ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು ಇಂದಿನ ಕಾಲದ ಪ್ರವಾದಿಗಳ ವಿಷಯದಲ್ಲಿದ್ದಂತೆ ದೈವ ನಿರ್ದೇಶನದ ಪ್ರಕಾರ ವಿಶೇಷ ಸೂಚನೆ ಇಲ್ಲದಿದ್ದಲ್ಲಿ ತಮ್ಮ ನಡತೆಯ ವಿಷಯದಲ್ಲಿ ದೇವರ ವಾಕ್ಯದ ನಿರ್ದೇಶನದಿಂದ ಹೇಗೂ ತಿರುಗಿಕೊಳ್ಳಬಾರದೆಂದು ದೇವ ಜನರಿಗೆ ಈಗಿನ ಕಾಲದಲ್ಲಿ ಸಾಮಾನ್ಯ ಒಂದು ಸೂಚನೆ ಇದೆ ನಮಗೆ ತಿಳಿದಿರುವಂತೆ ಅಂತ ಇಂದಿನ ಕಾಲದ ಪ್ರವಾದಿಗಳಿದ್ದಂಥ ಸೂಚನೆಯನ್ನು ಈಗಿನ ಕಾಲದಲ್ಲಿ ಯಾರಿಗೂ ಕೊಟ್ಟಿರುವುದಿಲ್ಲ ಮುಂದೆ ಕಾಣಬರುವ ದೇವಕೋಪದಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನನ್ನು ಕೇಳಿದವರ ವಿಷಯವಾಗಿ ಯೋಹಾನನು ಮಾತನಾಡುವಾಗ ಆತನು ನಿತ್ಯ ಯಾತನೆಯ ವಿಷಯವಾದ ಬೋಧನೆ ಮಾಡಿದನೆಂದು ಜನರು ಅದನ್ನು ನಂಬಿದರೆಂದು ಈ ವಚನಗಳು ಉಲ್ಲೇಖಿಸುತ್ತವೆಂದು ನಾವು ಯೋಚಿಸಬಾರದು ಅದಕ್ಕೆ ಬದಲಾಗಿ ಹೇಳುವುದಾದರೆ ಸತ್ಯವೇದದಲ್ಲಿ ಇಂತಹ ಬೋಧನೆ ಇರುವುದಿಲ್ಲ ಯೋಹಾನನು ಸೂಚಿಸಿದ ಮುಂದೆ ಕಾಣಬರುವ ದೇವಕೋಪ ಎಂಬುದು ಅವರ ಮೆಸಿಯನನ್ನು ಅಂಗೀಕರಿಸದಿದ್ದಲ್ಲಿ ಆಗ ಇನ್ನೂ ಪ್ರಸ್ತುತ ಪಡಿಸದಿದ್ದ ಹಾಗೂ ಸ್ವಲ್ಪ ಸಮಯದಲ್ಲೇ ಕಾಣಿಸಿಕೊಳ್ಳಬೇಕಿದ್ದ ಆ ಜನಾಂಗಕ್ಕೆ ಬರಲಿರುವ ಕೇಡಿನ ವಿಷಯವಾದ ಪ್ರವಾದನೆಯಾಗಿತ್ತು ಮತ್ತು ಅವರು ನಿಜವಾದ ರೀತಿಯಲ್ಲಿ ಮಾನಸಾಂತರ ಪಟ್ಟು ಸ್ನಾನ ದೀಕ್ಷೆ ಹೊಂದುವುದರ ಮೂಲಕ ಆತನ ಬರೋಣಕ್ಕೆ ಸಿದ್ಧವಾಗಬೇಕಿತ್ತು ನಮ್ಮ ಕರ್ತನು ಮತ್ತು ಅಪೋಸ್ತ್ರನಾದ ಪೌಲನು ವಿಶೇಷವಾಗಿ ಸಾಕ್ಷಿ ನುಡಿದಂತೆ ಅವರು ಮೆಸ್ಸಿಯನನ್ನು ನಿರಾಕರಿಸಿದ ಕಾರಣ ಕಾಣಬರಲಿದ್ದ ದೇವಕೋಪವು ಅವರ ಮೇಲೆ ಬಂದಿತು ಲೂಕ ಇಪ್ಪತ್ತೊಂದು ಇಪ್ಪತ್ತ್ಮೂರು ರೋಮನ್ಸ್ ಒಂಬತ್ತು ಇಪ್ಪತ್ತೆರಡು ಒಂದನೇ ತಸಲೋನೇಕ ಎರಡು ಹದಿನಾರು ನೋಡಿ ಈ ಮಹಾ ಸಂಕಟದ ಕಾಲದಲ್ಲಿ ಅದು ಆ ಕೋಪಾಗ್ನಿ ಅವರನ್ನು ತೀಕ್ಷ್ಣವಾಗಿ ದಹಿಸಿದ ಪರಿಣಾಮವಾಗಿ ಶಕ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಅವರು ಒಂದು ಜನಾಂಗವಾಗಿ ರಾಜವೆನಿಸಿಕೊಳ್ಳುವುದರ ಬಿದ್ದು ಹೋದರು ಮತ್ತು ಅವರು ಅಂದಿನಿಂದ ದೇವಕೋಪಕ್ಕೆ ಗುರಿಯಾಗಿ ತಾವು ಜನಾಂಗವಾಗಿ ಮತ್ತೆ ತಮ್ಮನ್ನು ಪುನಃ ಸ್ಥಾಪನೆ ಮಾಡಿಕೊಳ್ಳಲು ಈವರೆಗೂ ಅವರಿಗೆ ಸಾಧ್ಯವಾಗಿಲ್ಲ ಮುಂದೆ ಕಾಣಬರುವ ದೇವಕೋಪ ಎಂಬುವುದನ್ನು ಮುಂದೆ ಈ ಪಾಠದ ಕೆಳಭಾಗದಲ್ಲಿ ವಿವರಿಸಿ ದೃಢಪಡಿಸಿ ಪಡಿಸಿರುವುದನ್ನು ನಾವು ಕಂಡುಕೊಳ್ಳಲಿರುವೆವು ಯೋಹಾನನು ಉಪದೇಶ ಮಾಡುವಾಗ ತನಗೆ ಒಂದು ಕಷ್ಟವಿರುವುದನ್ನು ಅವನು ಕಂಡನು ಅದೇನೆಂದರೆ ಆತನ ಮಾತನ್ನು ಕೇಳಿದವರಲ್ಲಿ ಕೆಲವರು ತಾವು ದೇವರಿಂದ ವಿಶೇಷವಾಗಿ ಆಯ್ದುಕೊಳ್ಳಲ್ಪಟ್ಟ ಜನರೆಂದು ತಾವು ಮುಂದೆ ಪ್ರಭಾವ ಹೊಂದುವುದನ್ನು ಪ್ರವಾದಿಗಳು ಮುಂದಿಳಿಸಿರುವರೆಂದು ಲೋಕದಲ್ಲಿ ತಮಗಿಂತಲೂ ಉತ್ತಮರಾದ ಜನರು ಇಲ್ಲದಿರುವಲ್ಲಿ ದೇವರು ಅತ್ಯುತ್ತಮರಾದ ತಮ್ಮನ್ನು ಬಿಟ್ಟು ಮುಂದೆ ದಾಟಿ ಹೋಗುವನೆಂದು ಊಹಿಸುವುದು ಸೂಕ್ತವಲ್ಲವೆಂಬ ಆಲೋಚನೆಯನ್ನು ತಮ್ಮಲ್ಲಿ ಇಟ್ಟುಕೊಂಡಿದ್ದರು ತನ್ನ ವಾಗ್ದಾನವನ್ನು ನೆರವೇರಿಸುವ ಆತನು ಅವರಲ್ಲಿ ಸ್ವಲ್ಪ ಮಂದಿಯನ್ನಾದರೂ ತೆಗೆದುಕೊಳ್ಳಬೇಕೆಂದು ಮತ್ತು ಅವರು ತೋರಿಕೆಯಲ್ಲಿ ಆತನ ನಿಯಮಗಳಿಗೆ ಅತಿ ವಿಧಿಯರಾಗಿದ್ದುದು ಮಾತ್ರವಲ್ಲದೆ ವಾಗ್ದಾನಗಳನ್ನು ಕೊಡಲ್ಪಟ್ಟ ಅಬ್ರಹಾಮನ ಶಾರೀರಿಕವಾದ ಸಂತತಿಯಾಗಿರುವರೆಂದು ಅವರು ವಾದಿಸುತ್ತಿದ್ದರು ಇದೇ ರೀತಿಯಲ್ಲಿ ಪವಿತ್ರತೆ ಹಾಗೂ ದೇವರಿಗೆ ಸಂಪೂರ್ಣವಾದ ಪ್ರತಿಷ್ಠೆಯ ವಿಷಯವಾದ ಬೋಧನೆಗಳಿಗೆ ಈಗಿನ ಕಾಲದ ಸಮಸ್ತ ಕ್ರೈಸ್ತ ಸಮುದಾಯದಲ್ಲಿ ಇರುವ ಪ್ರಾಮುಖ್ಯವಾದ ವಿರೋಧ ಅಭಿಪ್ರಾಯವು ಇದೇ ತಪ್ಪಿನಿಂದ ಕೂಡಿರುವುದು ಒಂದು ತಪ್ಪಾದ ಸಿದ್ಧಾಂತವು ಕ್ರೈಸ್ತರ ಮನಸ್ಸಿನಲ್ಲಿ ಒಳಹೊಕ್ಕಿದ್ದು ಅದು ದೇವಾನುಗ್ರಹವನ್ನು ಪಡೆಯಲು ಪರಿಶುದ್ಧತೆಯು ಅಗತ್ಯವಿಲ್ಲವೆಂಬ ಅಂಶವನ್ನು ವಾದಿಸಲು ಅವರಿಗೆ ಎಡೆಮಾಡಿಕೊಟ್ಟಿರುವುದು ಅವರ ವಾದ ಸರಣಿಯು ಹೀಗಿರುವುದು ಪ್ರಪಂಚದ ನೂರ ಅರವತ್ತು ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಮೂವತ್ತು ಕೋಟಿ ಜನರು ಮಾತ್ರ ಕ್ರೈಸ್ತತ್ವವನ್ನು ಅಲ್ಪ ಸ್ವಲ್ಪವಾಗಿ ಅನುಸರಿಸುವವರಾಗಿದ್ದಾರೆ ಅವರಲ್ಲಿ ಗ್ರೀಕ್ ಕೆಥೋಲಿಕರು ರೋಮನ್ ಕೆಥೋಲಿಕರು ಇರುವರು ಮತ್ತು ಪೋಸ್ಟರ್ ಇ ಎಂಬ ಬಿಷಪರು ಪ್ರೊಟೆಸ್ಟೆಂಟರು ಮತ್ತು ಶಿಶುಗಳೆಂಬುವರನ್ನು ದೇಹದ ಸುತ್ತ ಉಂಗುರಾಕಾರದಲ್ಲಿರುವ ಸಣ್ಣ ಸಣ್ಣ ಕಲೆಗಳು ಎಂದು ಹೆಸರಿಸಿದ್ದಾರೆ ಈಗ ಅವರು ಹೇಳುವುದು ದೇವರು ಇವರಲ್ಲಿ ಸ್ವಲ್ಪ ಮಂದಿಯನ್ನಾದರೂ ತೆಗೆದುಕೊಳ್ಳಬೇಕು ಏಕೆಂದರೆ ಹೋಲಿಸಿ ನೋಡಿದ್ದಲ್ಲಿ ಆತನು ಎಲ್ಲ ಪಂಗಡದ ಜನರನ್ನು ತೆಗೆದುಕೊಳ್ಳಬೇಕಾದಲ್ಲಿ ಆತನಿಗೆ ಕೇವಲ ಅಲ್ಪ ಮಂದಿಯೇ ದೊರಕುವರು ತನ್ನ ವಿರೋಧಿಯಾದ ಸೈತಾನನಿಗಿಂತಲೂ ಮುಂದಾಗಿರಬೇಕೆಂಬ ಕೇವಲ ಒಂದೇ ಮಹತ್ವಾಕಾಂಕ್ಷೆ ಆತನನ್ನು ಪ್ರೇರಿಸಿದ್ದಲ್ಲಿ ಕ್ರೈಸ್ತರೆಂದು ಹೇಳಿಕೊಳ್ಳುವವರನ್ನು ಅಲ್ಲದೆ ಅವರಲ್ಲಿ ಅರೆ ಸಭ್ಯರಾದ ಯಾರನ್ನು ನಿರಾಕರಿಸಲು ಆತನಿಗೆ ಸಾಧ್ಯವಾಗದು ಇದರ ಪರಿಣಾಮವಾಗಿ ಅವರ ವಾದವು ದೇವರಿಗಾಗಿ ತಾವು ಪವಿತ್ರರಾಗುವುದು ನಡೆ ನುಡಿ ಆಲೋಚನೆಗಳಲ್ಲಿ ಶುದ್ಧೀಕರಣ ಹೊಂದುವುದು ದೇವಾನುಗ್ರಹ ಪಡೆಯಲು ಪ್ರಾಮುಖ್ಯವಾದದ್ದೇನಲ್ಲವೆಂಬುವುದು ಆದುದರಿಂದ ಇವುಗಳ ವಿಷಯದಲ್ಲಿ ಅತಿರೇಕಕ್ಕೆ ಕೊಂಡೊಯ್ಯುವಂಥದ್ದು ನಿರ್ಮಲ ಚಿತ್ತರು ದೇವರನ್ನು ನೋಡುವರು ಮತ್ತು ಪರಿಶುದ್ಧತೆಯಿಲ್ಲದ ಇಲ್ಲದೆ ಯಾರೂ ದೇವರನ್ನು ಕಾಣಲಾರರು ಎಂಬ ಹೇಳಿಕೆಗಳು ಅವರಿಗೆ ಒಂದು ಅತಿರೇಕದ ಮಾತಾಗಿರುವುದು ಹಾಗಾಗಿ ಇವುಗಳನ್ನು ಬಿಟ್ಟು ಬಿಡಬೇಕು ಇಲ್ಲದಿದ್ದಲ್ಲಿ ಇಂದಿನ ಕಾಲಗಳಲ್ಲಿ ಉಪಯೋಗ ಮಾಡುತ್ತಿದ್ದಂತೆ ಪವಿತ್ರತೆ ಎಂಬ ಶಬ್ದವನ್ನು ಬಹಿರಂಗವಾಗಿಯೂ ಉಗ್ರವಾಗಿಯೂ ತೋರದಿರುವ ಕೆಟ್ಟತನವೆಂಬ ಒಂದು ಸಂಕುಚಿತ ಅರ್ಥದಲ್ಲಿ ಇದನ್ನು ಪರಿಗಣಿಸಬೇಕು ಹೀಗೆ ಹೆಸರಿನ ಆತ್ಮಿಕ ಇಸ್ರಾಯೆಲ್ಲರ ನಿಜರೂಪದ ಎಲಿಯನು ಈಗ ಎದುರಿಸುತ್ತಿರುವ ಈ ವಿವಿಧ ರೂಪದ ಕಷ್ಟಗಳನ್ನೇ ಇಸ್ರಾಯೆಲ್ಲರ ನಿಜರೂಪದ ಎಲಿಯನು ಎದುರಿಸುತ್ತಿದ್ದನೆಂಬುದನ್ನು ನಾವು ನೋಡುತ್ತೇವೆ ಆದರೆ ಯೋಹಾನನು ನೀಡಿದ ಉತ್ತರವನ್ನು ಗಮನಿಸಿ ಅವನು ಬಹು ಕಟ್ಟುನಿಟ್ಟಾದ ಷರತ್ತುಗಳನ್ನು ಹಾಕಿದ್ದನು ದೇವರು ನಿಮ್ಮಂಥವರನ್ನು ಅಂಗೀಕರಿಸುವ ಒತ್ತಾಯದಲ್ಲಿದ್ದಾನೆ ಇಲ್ಲವಾದಲ್ಲಿ ಆತನ ಮಾತುಗಳು ನಿರರ್ಥಕವಾಗುತ್ತವೆ ಎಂಬ ಆಲೋಚನೆ ಮಾಡಿ ವಂಚಿತರಾಗಬೇಡಿರಿ ನಮಗಿಂತಲೂ ಶುದ್ಧರಾದ ಅಬ್ರಾಹಮನ ಮಕ್ಕಳನ್ನು ಪಡೆಯಲು ಸಾಧ್ಯವಿಲ್ಲ ಆದುದರಿಂದ ಆತನು ನಮ್ಮನ್ನೇ ತೆಗೆದುಕೊಳ್ಳಬೇಕು ಎಂಬ ಆಲೋಚನೆಯನ್ನು ಬಿಡಿರಿ ಆತನ ಶಕ್ತಿ ಸಾಮರ್ಥ್ಯಗಳು ಹಾಗೂ ಆತನಗಿರುವ ಸಂಪತ್ತು ಸಾಧನಗಳು ಅಪರಮಿತವಾದವುಗಳು ಅಲ್ಲದೆ ಆತನಿಗೆ ಅಗತ್ಯವಾದಲ್ಲಿ ಈ ಕಲ್ಲುಗಳಿಂದಲೂ ಅಬ್ರಹಾಮನಿಗೆ ಮಕ್ಕಳನ್ನು ಹುಟ್ಟಿಸಲು ಸಾಧ್ಯ ಇವರಲ್ಲಿ ಕೆಲವರು ಅಬ್ರಹಾಮನ ಮಕ್ಕಳೆ ಮಕ್ಕಳೆನಿಸಿಕೊಳ್ಳುವ ಸಾಧ್ಯತೆಯು ಬಹುದೂರವಾದದ್ದಾಗಿರುವುದೆಂದು ಪರಿಗಣಿಸಿ ಅವರನ್ನು ನಿಮ್ಮ ಕಾಲ ಕೆಳಗಿನ ನಿಕೃಷ್ಟವಾಗಿ ಕಲ್ಲುಗಳಂತೆ ಕಂಡಿರುವರಿ ಮತ್ತು ನಾವು ಈ ರೀತಿಯಲ್ಲೇ ಉತ್ತರಿಸುವುದೆಂದರೆ ಕ್ರೈಸ್ತತ್ವವನ್ನು ಕಪಟತನದಿಂದ ಅನುಸರಿಸುತ್ತಿರುವ ಕ್ರೈಸ್ತ ಸಮುದಾಯವನ್ನು ದೇವರು ಸಂಪೂರ್ಣವಾಗಿ ನಿರಾಕರಿಸುವನು ಇದು ತೋರಿಕೆಗಾಗಿ ಅನುಸರಿಸುತ್ತಿರುವ ಬಹುಪಾಲಿನ ಜನರಿಂದ ಪ್ರತಿನಿಧಿಸಲ್ಪಟ್ಟದ್ದು ಈಗಲೂ ಅವರು ಇಹಲೋಕಾಧಿಪತಿಯಿಂದ ಮಂಕು ಮಾಡಲ್ಪಟ್ಟವರಾಗಿ ದೇವರ ಮತ್ತು ಆತನು ಕಳುಹಿಸಿದ ಯೇಸುಕ್ರಿಸ್ತನ ನಿಜವಾದ ಗುಣಲಕ್ಷಣಗಳನ್ನು ಅರಿಯದವರಾಗಿದ್ದಾರೆ ಏಕೆಂದರೆ ಅವರ ಹೃದಯದಲ್ಲಿ ಶುದ್ಧರಾಗದೆ ಕರ್ತನಿಗೆ ಪೂರ್ಣವಾಗಿ ಪ್ರತಿಷ್ಠೆ ಮಾಡಿಕೊಳ್ಳದೇ ಇದ್ದಾರೆ ಒಂದು ವೇಳೆ ನಾವು ತುತ್ತೂರಿ ಧ್ವನಿಯಂಥ ಅಂತ ಸ್ವರವನ್ನು ಪಡೆದು ಈ ನಾಮಾಂಕಿತ ಕ್ರೈಸ್ತ ಸಮುದಾಯದ ಕೋಟ್ಯಾಂತರ ಜನರಿಗೆ ಅವರ ನಿಜ ಸ್ಥಿತಿಯನ್ನು ತಿಳಿಸಿದಾಗ ಅವರು ಕರ್ಣಶುದ್ಧಿಯನ್ನು ಹೊಂದಿ ನಮ್ಮ ಮಾತುಗಳನ್ನು ಕೇಳಿ ಮಾನಸಾಂತರ ಹೊಂದಿ ಈಗ ಲೋಕದಲ್ಲಿ ಸಂಭವಿಸಲಿಕ್ಕಿರುವ ಭವ್ಯವಾದ ಘಟನೆಗಳಿಗೆ ತಮ್ಮನ್ನು ಸಿದ್ಧಪಡಿಸಿಕೊಂಡು ಮಹಾ ಸಂಕಟದ ಕಾಲದೊಳಗೆ ಸೇರದಂತೆ ತಪ್ಪಿಸಿಕೊಳ್ಳಲು ಅವರಿಗೆ ಅನುಗ್ರಹವಾಗುವುದೆಂದು ಭಾವಿಸಬಹುದೋ ನಾವು ಅವರಿಗೆ ಇಷ್ಟನ್ನೇ ಭರವಸೆಯಿಂದ ಹೇಳಲು ಸಾಧ್ಯ ದೇವರು ತನಗಾಗಿ ಆಯ್ಕೆ ಮಾಡುವ ಮಾಡಿರುವ ಜನರು ಪೂರ್ಣ ಸಂಖ್ಯೆಯಲ್ಲಿ ದೊರೆಯುವರು ಆ ಸಂಖ್ಯೆಯು ಈ ಸಮೀಪದಲ್ಲೇ ಪೂರ್ಣಗೊಳ್ಳುತ್ತದೆ ಸಮೀಪದಲ್ಲೇ ಪೂರ್ಣಗೊಳ್ಳುತ್ತದೆ ಹೀಗಿದ್ದರೂ ಅದು ಚಿಕ್ಕ ಹಿಂಡೆ ಅವರಿಗೆ ಆ ರಾಜ್ಯವನ್ನು ಕೊಡಲು ತಂದೆಯು ಹರ್ಷವುಳ್ಳವನಾಗಿದ್ದಾನೆ ಇವರೆಲ್ಲರೂ ತಮ್ಮ ಮಹಿಮೆಯುಳ್ಳ ಶಿರಸಾದ ಕರ್ತನೊಡನೆ ಸೇರಿ ಪ್ರಭಾವ ಹೊಂದುವರು ಅಲ್ಲಿ ಆಗ ಸ್ಥಾಪನೆಯಾಗಿರುವ ದೇವರ ರಾಜ್ಯವು ಮಾನವ ಕುಲದವರೆಲ್ಲರನ್ನು ಆಶೀರ್ವದಿಸುವಂಥದ್ದಾಗಿ ಕಾಣಿಸಿಕೊಳ್ಳುವುದು ಹೀಗಿದ್ದರೂ ಅವರ ದುಸ್ಥಿತಿಯ ಕಾರಣ ಜನಾಂಗ ಹುಟ್ಟಿದಂದಿನಿಂದಲೂ ಸಂಭವಿಸದಂಥ ಮಹಾಸಂಕಟ ಕಾಲದಲ್ಲಿ ದೇವರ ರಾಜ್ಯವನ್ನು ಅವರು ಪರಿಚಯಿಸುವುದು ಅಗತ್ಯವಾಗುತ್ತದೆ ಎಂಬ ಅಂಶದ ನಿಮಿತ್ತ ನಮಗೆ ಗಾಢವಾದ ಅನುಕಂಪ ಉಂಟಾಗುತ್ತದೆ ಅದು ಮುಂದೆ ಇನ್ನೆಂದಿಗೂ ಸಂಭವಿಸುವುದಿಲ್ಲವೆಂಬುದಕ್ಕಾಗಿ ದೇವರಿಗೆ ಸ್ತೋತ್ರ ದಾನಿಯಲ್ಲ ಹನ್ನೆರಡು ಒಂದು ಮತ್ತಾಯ ಇಪ್ಪತ್ತ್ಮೂರು ಇಪ್ಪತ್ತೊಂದು ತನ್ನ ಉಪದೇಶವನ್ನು ಮುಂದುವರಿಸುತ್ತಾ ಯೋಹಾನನು ತನ್ನನ್ನು ಕೇಳುವ ಯಹುದ್ಯರಿಗೆ ಅವರ ಜನಾಂಗದ ಮೇಲೆ ನ್ಯಾಯ ವಿಚಾರಣೆಯ ಸಮಯ ಬಂದಿರುವುದೆಂದು ಸೂಚಿಸಿದನು ಮರದ ಬೇರಿಗೆ ಈಗಾಗಲೇ ಕೊಡಲಿ ಹಾಕಿದೆ ಇಸ್ರಾಯೇಲರಲ್ಲಿ ನಿಜವಾದ ಇಸ್ರಾಯೇಲರಾಗದೆ ಇರುವವರೆಲ್ಲರೂ ಸಂಕಟವೆಂಬ ಬೆಂಕಿಯಲ್ಲಿ ಹಾಕಲ್ಪಡುವರು ಇದರೊಂದಿಗೆ ಅವರು ಜನಾಂಗವು ಅವರ ಜನಾಂಗವು ರಾಜ್ಯವಿಲ್ಲದಾಗಿ ಹಳಿದು ಹೋಗುವುದು ಕರ್ತನು ಮಾಡಿದ ಸೇವೆಯ ಮತ್ತು ಅವರನ್ನು ಅಂತಿಮವಾಗಿ ನಿರಾಕರಿಸಲ್ಪಟ್ಟ ವಿಷಯಗಳು ಮೇಲೆ ಹೇಳಿದ ಯೋಹಾನನ ಮಾತಿಗೆ ಹೊಂದಿಕೊಂಡಂತೆ ಅದನ್ನು ಗೊಡ್ಡು ಅಂಜೂರದ ಮರದ ಸಾಮ್ಯವಾಗಿ ಸೂಚಿತವಾಗಿದೆ ಲೋಕ ಹದಿಮೂರು ಆರರಿಂದ ಒಂಬತ್ತು ಯೋಹಾನನು ಸ್ವಲ್ಪ ಮಟ್ಟಿಗೆ ಭಯ ಹುಟ್ಟಿಸುವಂತೆ ಹೇಳಿದ್ದರು ಅದನ್ನು ಸೂಕ್ತವಾಗಿ ಹೇಳಿದ್ದನು ದೇವಾಜ್ಞೆಗಳನ್ನು ಉಲ್ಲಂಘಿಸುವವರ ಮುಂದೆ ಸತ್ಯವನ್ನು ಸರಿಯಾದ ರೀತಿಯಲ್ಲಿ ಪ್ರಸ್ತುತಪಡಿಸುವ ಮತ್ತು ದೇವರ ಹಾಗೂ ಆತನು ನೀಡುವ ದಂಡನೆಗಳ ವಿಷಯವಾದ ಭಯವನ್ನು ಸೂಕ್ತವಾಗಿ ತಿಳಿಸುವ ವಿಧಾನಗಳಿವೆ ಆದರೆ ಇದು ಭೀತಿ ಮೂಡಿಸುವ ನಿತ್ಯಯಾತನೆ ವಿಷಯದಲ್ಲಿರುವ ಭಯಗಳಿಗಿಂತಲೂ ಭಿನ್ನವಾದುದ್ದು ಪ್ರತ್ಯಕ್ಷವಾಗಿಯೋ ಇಲ್ಲವೇ ಪರೋಕ್ಷವಾಗಿಯೋ ಇದು ಇಂದಿನ ದೈವಶಾಸ್ತ್ರದ ಎಲ್ಲ ಬೋಧನೆಗಳಲ್ಲಿ ಒಂದು ಮುಖ್ಯವಾದ ಭಾಗವಾಗಿ ಕೆಲವರನ್ನು ಬುದ್ಧಿಭ್ರಮಣೆಗೆ ಕೆಲವರನ್ನು ಸಂದೇಹವಾದಕ್ಕೆ ಹಾಗೂ ನಾಸ್ತಿಕತೆಗೆ ನಡೆಸಿ ಬಹುಪಾಲು ಭಕ್ತರನ್ನು ದೇವರ ಮತ್ತು ಆತನ ಯೋಜನೆಯ ನಿಜವಾದ ಗುಣಲಕ್ಷಣಗಳನ್ನು ಅರಿತುಕೊಳ್ಳಲು ಅಡ್ಡಿ ಮಾಡಿದೆ ನಾವಾದರೂ ನಮ್ಮ ದೇವರ ಗುಣಲಕ್ಷಣಗಳನ್ನು ತಪ್ಪಾಗಿ ನಿರೂಪಿಸದೆ ಮುಂದೆ ಬರುವ ದೇವಕೋಪವನ್ನು ಸತ್ಯವಾದ ರೀತಿಯಲ್ಲಿ ಪ್ರಸ್ತುತಪಡಿಸೋಣ ಏಕೆಂದರೆ ದೇವರು ತನ್ನ ಪವಿತ್ರ ನಾಮವನ್ನು ದೂಷಿಸುವವರನ್ನು ಖಂಡಿತವಾಗಿ ತಪ್ಪಿಸ ತಪ್ಪಿತಸ್ಥರೆಂದು ನಿರ್ಣಯಿಸದೆ ಬಿಡುವುದಿಲ್ಲ